ಒಂದೇನು ಸುದ್ದಿ ಹೋಣ. ದಲಿತ ಶಿಕ್ಷಕಿ ಅಂತ ಗ್ರಾಮಸ್ಥರು ಗೇರಾವ್ ಹಾಕಿದ್ರ ಅನ್ನುವಂತ ಒಂದು ಪ್ರಶ್ನೆ ಎತ್ತಿದೆ. ಅಂಗನವಾಡಿ ಬಾಗಿಲಿನಲ್ಲೇ ಶಿಕ್ಷಕಿಗೆ ತಡೆದು ಆಕ್ರೋಶವನ್ನ ಹೊರಹಾಕಲಾಗಿದೆಯಂತ. ದೊಡ್ಡಬಳ್ಳಾಪುರದ ಮೇಳೆಕೋಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ದಲಿತ ಶಿಕ್ಷಕಿ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾದಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆಯಾ? ಆ ಕಾರಣಕ್ಕೋಸ್ಕರ ಕಿರಿಕ್ ಮಾಡಲಾಗಿದೆಯಾ ಅನ್ನುವಂತ ಒಂದು ಪ್ರಶ್ನೆ. ಬಿಕಾಸ್ ಆ ಶಿಕ್ಷಕಿ ಮಾತನಾಡಿದ್ದಾರೆ. ಮೊದಲು ರಾಜಘಟ್ಟದಲ್ಲಿ ಸಹಾಯಕಿ ಆಗಿದ್ರು ಆನಂದಮ್ಮ, ಬಡ್ತಿ ಬಳಿಕ ಅಂಗನವಾಡಿಗೆ ಶಿಕ್ಷಕಿ ಆಗಿರುವಂಥದ್ದು ಆನಂದಮ್ಮ. ಮೇಳೆಕೋಟೆ ಅಂಗನವಾಡಿಗೆ ನೇಮಕ ಮಾಡಲಾಗಿದೆ ಆನಂದಮ್ಮ ಅವರನ್ನ. ದೊಡ್ಡರಾಯಪ್ಪನಹಳ್ಳಿಯಲ್ಲಿ ವಾಸವಿರುವಂತ ಆನಂದಮ್ಮ ಮೇಳೆಕೋಟೆಗೆ ಶಿಕ್ಷಕಿಯಾಗಿ ನೇಮಿಸಿದ್ದಕ್ಕೆ ಗ್ರಾಮಸ್ಥರು ಕಿಡಿಕಾರ್ತಿದ್ದಾರಂತೆ. ಅಂದ್ರೆ ಇವರು ಹೇಳ್ತಾ ಇರುವಂತ ರೀಸನ್ ನೋಡಿದ್ರೆ ಗ್ರಾಮಸ್ಥರು ನಮ್ಮೂರಿನವ್ರನ್ನೇ ನೇಮಿಸ್ರಿ ಅಂತ ಗ್ರಾಮಸ್ಥರು ಪಟ್ಟನ್ನ ಹಿಡಿದಿದ್ದಾರಂತೆ. ನಾ ದಲಿತ ಮಹಿಳೆ ಅಂತ ಕೆಲಸಕ್ಕೆ ಬಿಡ್ತಾ ಇಲ್ಲ ಅಂತ ಶಿಕ್ಷಕಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಆನಂದಮ್ಮ ಪಾಠ ಮಾಡಿದ್ರೆ ಮಕ್ಕಳನ್ನ ಕಳಿಸಲ್ವಂತೆ ಗ್ರಾಮಸ್ಥರು, ಮಕ್ಕಳನ್ನ ಬೇರೆ ಅಂಗನವಾಡಿಗೆ ಕಳಿಸ್ತಾ ಇದ್ದಾರಂತೆ ಗ್ರಾಮಸ್ಥರು. ಇಲ್ಲಿ ಎಸ್ ಸಿ ಆಗಿರೋದ್ರ ಮತ್ತೆ ದಲಿತರು ಅಂತ ಅವರು ಒಳಗಡೆ ಸಹ ಬಿಟ್ಟಿಲ್ಲ ಸರ್ ನನ್ನ. ಇವಾಗೂ ಸ್ಕೂಲ್ ಒಳಗಡೆ ನಂಗೆ ಆಗಲೇ ಆದೇಶ ಆಗಿ 10 ತಿಂಗಳಾಗಿದೆ 8 ತಿಂಗಳಾಗಿದೆ, ಆದ್ರೂ ಒಳಗಡೆಗೆ ಬಿಡ್ತಾ ಇಲ್ಲ ಸರ್ ನನ್ನ ಕೆಲಸ ಮಾಡೋದಕ್ಕೆ. ಒಂದಿನೂ ಇವಾಗಲೂ ಒಳಗೆ ಬಿಟ್ಟಿಲ್ಲ ಅವರು. ಏನು ಹೇಳ್ತಾರೆ ನಾ ಅಂದರೆ ನೀವು ನಮ್ಮೂರವರೇ ಆಗಲಿ ಅಂತ ಹೇಳ್ತಾ ಇದ್ದಾರೆ ಅವರು. 3 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲೇ ಇದ್ದೀವಿ ಸರ್ ನಾವು. ಅಲ್ಲಿಗೂ ಸರ್ ಸಿ ಡಿ ಪಿ ಓ ಸರ್ ನಮಗೆ ಆದೇಶ ಕೊಟ್ಟವ್ರೆ. ಮೇಲಿಂದ ಆರ್ಡ್ರ್ ಬಂದಿದ್ರು ನಂದು ನಕಲು ಅಂತ ಪ್ರೂವ್ ಮಾಡ್ತೀವಿ ನಾವು. ಅಲ್ಲಿ ಹೋಗ್ತೀವಿ, ಐ ಸಿ ಹತ್ರ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್ ನಮಗೆ. ಕ್ಲೀನಾಗಿ ಎಲ್ಲ ಆದೇಶ ಆಗಿದ್ರಿಂದ್ರೂ ಕೆಲಸ ಮಾಡೋಕೆ ಇಲ್ಲಿ ಬಿಡ್ತಾ ಇಲ್ಲ ಸರ್ ನಮಗೆ ಅವರು. ಅಂದರೆ ಯಾಕೆ ಅಂದರೆ ಜಾತಿ ನಿಂದನೆ ಏನೋ ಇರ್ಬೋದು ಸರ್, ಅದು ಜಾತಿ ನಿಂದನೆ ಎಸ್ ಸಿ ಅಂತ ಏನಾದರೂ ಇದು ಮಾಡ್ತವ್ರೆ ಅಂತ ಗೊತ್ತಿಲ್ಲ ಸರ್ ಅವರು ನಮಗೆ. ಇಲ್ಲ ಸರ್, ನಾವು ಸ್ಕೂಲ್ ಹತ್ರ ಹೋಗೋಕೆ ಮುಂಚೆನೇ ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಆ ಕಡೆ ಅಂಗನವಾಡಿ ಇನ್ನೊಂದಿದೆ ಮೇಳೆಕೋಟೆ 2 ಅಂತಿದೆ, ಅದರಲ್ಲಿ ಬಿಡ್ತಾ ಇದ್ದಾರೆ ಮಕ್ಕಳನ್ನೆಲ್ಲ. ನಮ್ಗೆ ಅಲ್ಲಿ ಹೋಗೋಕ್ಕೂ ಪಾಠ ಮಾಡೋದಕ್ಕೂ ಬಿಡ್ತಾ ಇಲ್ಲ ಸರ್, ಒಳಗಡೆ ಹೋಗೋದಕ್ಕೂ ಸಹ ಬಿಡ್ತಾ ಇಲ್ಲ ನಮ್ಮನ್ನು. ಅವರು ಯಶು ಮತ್ತು ಜಯಲಕ್ಷ್ಮಮ್ಮ ಅನ್ನೋರು ಇಬ್ಬರೂ ನಮ್ಮ ಇದಕ್ಕೆ ಬೇಡ, ಅವರು ನಮ್ಮ ಅಂಗನವಾಡಿಗೆ ಬೇಡ, ನಮ್ಮ ಊರವರಲ್ಲಿ ಆಗಲಿ ಅಂತ ಅವರು ಹೇಳ್ತಾ ಇದ್ದಾರೆ ಸರ್. ಇವರು ವಯನುರಿತಿ ಆದ ಸೆಂಟ್ರು 3 ಕಿಲೋಮೀಟರ್ ಒಳಗಡೆ ಸಹಾಯಕಿಯರು ಇದ್ದರೆ ಅವ್ರಿಗೆ ಮುಂಬಿಡ್ತಿ ಅಂತ ಸುತ್ತಲೂ ಐತಿ ಸರ್ಕಾರದಿಂದ. ಅದ್ರ ಪ್ರಕಾರ ನಾವು ಇವರಿಗೆ ಪ್ರಮೋಷನ್ ಕೊಟ್ಟು ಅವ್ರಿಗೆ ಇದು ಆದೇಶ ಕೊಡಿ ಅಂತ ಜಿಲ್ಲಾ ಕಚೇರಿ ಇದು ಕಮಿಟಿಯಲ್ಲಿದ್ದರಿಂದ ಅವ್ರಿಗೆ ನಾವು ವರದಿ ಕೊಟ್ವಿ, ಯಾವುದು ಆದೇಶ ಕಪ್ಪಿ ಕೊಟ್ವಿ ಸಹಾಯಕಿಯಿಂದ ಕಾರ್ಯಕರ್ತಿಗೆ ಕೊಟ್ಟಮೇಲೆ ಇದು ಇಲ್ಲಿ ಇವರು ನಮ್ಮೂರವರೇ ಬರಬೇಕು, ಬೇರೆ ಊರವ್ರು ಕೊಡೋಕೆ ಬರಲ್ಲ ಅಂತ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಇದಕ್ಕೆ ಆಕ್ಷೇಪಣೆ. ಆಯಾ ಗ್ಯಾಸ್ದವರು ಈಗೆಲ್ಲ ಅಂಗನವಾಡಿ ಮಕ್ಕಳಿಗೆಲ್ಲನೂ ಇಂಗ್ಲೀಷು ಎಲ್ಲ ಫೆಸಿಲಿಟಿ ಗೌರ್ಮೆಂಟ್ನಿಂದ ಕೊಡ್ತಾವ್ರೆ. ಆಯಾ ಕಡೆಯಿಂದ ನಮ್ಮ ಆ ಮಕ್ಕಳಿಗೆ ಏನು ಫೆಸಿಲಿಟಿಗಳು ಸಿಗಲ್ಲ ಅಷ್ಟು ಇದು ಇಂಪಾರ್ಟೆಂಟು ಸಿಗಲ್ಲ. ಈಗ ನಮ್ಗೆ ಅವರು ಬೇಡ, ನರೂರವ್ರು ಬೇಡಾರ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವು ಯಾವ ಪಂಚಾಯತಿಗೆ ಹೋಗ್ಬೇಕು? ರಾಜಘಟ್ ಪಂಚಾಯತಿಗೆ ಹೋಗೋಕ್ಕಾಗಲ್ಲ, ರಾಜಘಟ್ ಅಧ್ಯಕ್ಷರನ್ನ ಸದಸ್ಯರನ್ನ ನಾವು ಕೇಳೋಕ್ಕಾಗಲ್ಲ. ನಮ್ಮೂರವ್ರು ಯಾರೇ ಆದರೂ ನಾವು ಟೀಚರ್ ಹತ್ರ ಓದಿರೋರು ವಿದ್ಯಾವಂತರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಟರಾಜ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಏನಾಗಿರೋದು ದೊಡ್ಡಬಳ್ಳಾಪುರದ ಮೇಳೆಕೋಟೆಯಲ್ಲಿ, ಯಾವ ಕಾರಣಕ್ಕೋಸ್ಕರ ಆನಂದಮ್ಮ ಅವ್ರನ್ನ ಒಳಗಡೆ ಬಿಡ್ತಾ ಇಲ್ವಂತೆ? ಸರ್, ಆನಂದಮ್ಮನವ್ರಿಗೆ ಅವರು ಅಲ್ಲಿಂದ ದೊಡ್ಡರಾಯನಪಾಳ್ಯದಲ್ಲಿ ವಾಸ ಇದ್ದಾರೆ ಸರ್. ಅಲ್ಲಿಂದ ಮೇಳೆಕೋಟೆ 1ನೇ ಕೇಂದ್ರಕ್ಕೆ ಅವರು ಅರ್ಹತೆ ಇರೋದ್ರಿಂದ ಅವ್ರಿಗೆ ಪ್ರಮೋಷನ್ ಕೊಡಲಾಗಿದೆ. ಪ್ರಮೋಷನ್ ಕೊಟ್ಟ ಸಂದರ್ಭದಲ್ಲಿ ಗ್ರಾಮಸ್ಥರು ಒಂದು ದೂರು ಕೊಟ್ಟಿದ್ರು, ಅವ್ರದ್ದು ವಾಸ ಇರೋದು ತಪ್ಪಾಗಿದೆ ಮತ್ತೆ ಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಮತ್ತೆ ಪರಿಶೀಲನೆಗೆ ತಹಶೀಲ್ದಾರ್ ಅವ್ರಿಗೆ ಬರ್ಕೊಂಡಿದ್ವಿ ಸರ್. ತಹಶೀಲ್ದಾರ್ ಅವ್ರು ಮತ್ತೆ ಪರಿಶೀಲನೆ ಮಾಡಿ ಇಲ್ಲ ಅಲ್ಲೇ ವಾಸ ಇದ್ದಾರೆ, ಸರಿ ಇದೆ ಅಂತ ಹೇಳಿ ಮತ್ತೆ ಕೊಟ್ಟರು ಸರ್. ಅದರ ಆಧಾರದ ಮೇಲೆ ಅವ್ರಿಗೆ ಆದೇಶ ಕೊಟ್ಟಿದ್ದೀವಿ. ಸೊ ಈಗ ಗ್ರಾಮಸ್ಥರು ಅವರು ನಾವು ನಮ್ಗೆ ನಮ್ದೇ ಗ್ರಾಮದವ್ರು ಬೇಕು ಅವ್ರು ಬೇಡ ಅಂತ ಹೇಳಿ ವಿರೋಧ ಮಾಡ್ತಾ ಇದ್ರೆ ಸರ್. ನಮ್ಮ ಸಿಡಿಪಿ ಅವ್ರು ಸರ್ ಈಗ ಅಲ್ಲಿ ಹೋಗಿದ್ದಾರೆ ಮಾತಾಡ್ತಾ ಇದ್ರೆ ಸರ್ ಅವ್ರ ಜೊತೆಗೆ, ಅದನ್ನ ನಾವು ನಟರಾಜ್ ಅವರೇ ಇನ್ನೊಂದು ಆರೋಪ ಕೇಳಿ ಬರ್ತಿರುವಂತದ್ದು, ಓಕೆ ನಮ್ಮದೇ ಊರವ್ರು ಬೇಕು ಅನ್ನುವಂಥದ್ದು ವಾದ ಬೇರೆ ಆಗುತ್ತೆ. ಇನ್ನೊಂದ್ ಕಡೆ ಈಗ ಆನಂದಮ್ಮ ಅವ್ರು ಹೇಳ್ತಾ ಇದ್ರು, ಅನುಮಾನ ವ್ಯಕ್ತಪಡಿಸ್ತಾ ಇದಾರೆ ಅವರು, ನಾನು ಎಸ್ ಸಿ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇರಬಹುದು ಅಂತ ಹೇಳ್ತಾ ಇದ್ದಾರೆ.
ಆ ರೀತಿಯಾಗಿ ನಿಮ್ಗೆ ಏನಾದ್ರು ಕಿವಿಗೆ ಬಿದ್ದಿದ್ಯಾ, ಹಿಂಗೆ ಏನಾದ್ರು ದಲಿತರು ಅನ್ನೋ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಿದ್ದಾರೆ ಅಂತ? ಈಗ ಅವ್ರ ಗ್ರಾಮದವರೇ ಬೇಕು ಅನ್ನುವಂತದ್ರ ಬಗ್ಗೆ ಅವ್ರು ಆಗ್ರಹಿಸ್ತಾ ಇದಾರಲ್ಲ, ಅವ್ರ ಗ್ರಾಮದವ್ರನ್ನ ಅಂದ್ರೆ ಈಗ ಸಾಕಷ್ಟು ಜನ ಇರ್ಬೋದೇನು ಅವ್ರ ಗ್ರಾಮದಲ್ಲೂ ಕೂಡ ಸಹಾಯಕರು, ಅವ್ರಿಗೇನಾದ್ರೂ ಬಡ್ತಿ ಕೊಡ್ಬೇಕು ಅಂತ ಪರ್ಟಿಕ್ಯುಲರ್ಲಿ ಇಂಥವ್ರಿಗೆ ನೀವು ಬಡ್ತಿ ಕೊಟ್ಬಿಟ್ಟು ಇವ್ರನ್ನ ಶಿಕ್ಷಕಿಯನ್ನಾಗಿ ಮಾಡಿ ಅಂತ ಏನಾದ್ರು ಕೇಳ್ಕೊಳ್ತಾ ಇದಾರ? ಇಲ್ಲ ಸರ್, ಆತರ ಏನ ಹೇಳ್ತಾ ಇಲ್ಲ ಸರ್. ಯಾಕಂದ್ರೆ ನಮ್ದು ಗೈಡ್ಲೈನ್ಸ್ ಇದೆ ಸರ್, ಗೈಡ್ಲೈನ್ಸ್ ಪ್ರಕಾರವಾಗಿ ನಾವು ಮೆರಿಟ್ ಅಲ್ಲೇ ಮಾಡ್ಬೇಕು, ಅದೇ ಗ್ರಾಮದವರಾದ್ರೂ ಮೆರಿಟ್ ಅಲ್ಲಿ ಮಾಡ್ಬೇಕು. ಗ್ರಾಮಸ್ಥರು ಇಂಥವ್ರನ್ನೇ ಮಾಡಿ ಅಂತ ಹೇಳಿದಾಗ ಆಗೋದಿಲ್ಲ ಸರ್. ಅದು ಒಂದು. ಎರಡನೇದಾಗಿ ಇವರು ನಮ್ಗೆ ನಮ್ ಗ್ರಾಮದವರೆಲ್ಲ ನಮಗ್ ಬೇಡ, ನಮ್ ಗ್ರಾಮದವ್ರನ್ನೇ ನಮಗ್ ಕೊಡಿ ಅಂತ ಅವ್ರದ್ದು ಅಪೀಲ್ ಇರ್ತಕ್ಕಂಥದ್ದು ಸರ್ ಗ್ರಾಮಸ್ಥರದ್ದು. ಆದ್ರೆ ಸರ್, ಸರ್ಕಾರದ ಸೂಚನೆ ಇದೆ ಸರ್, 3 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥವ್ರು ಮುಂಬಡ್ತಿ ಕೇಳಿದಾಗ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸೂಚನೆ ಇದೆ ಸರ್. ಅದರ ಆಧಾರದ ಮೇಲೆ ನಾವು ಜಿಲ್ಲಾಧಿಕಾರಿಗಳ ಒಂದು ಸಮಿತಿಯಲ್ಲಿ ಇಟ್ಟು ಅನುಮೋದನೆ ತಗೊಂಡು ಕೊಟ್ಟರು. ಈಗ ಅನುಮೋದನೆ ಎಲ್ಲ ಕೊಟ್ಟಾಗಿದೆ, ಈಗ ಅವರನ್ನ ಮನವೊಲಿಸಬೇಕಾಗುತ್ತೆ. ಗ್ರಾಮಸ್ಥರ ಕೆಲಸ ಏನಾದ್ರೂ ಮಾಡ್ತಿದ್ದೀರಾ? ಅದು ಮಾಡ್ತೀವಿ ಸರ್. ಓಕೆ ಓಕೆ, ಧನ್ಯವಾದ ನಟರಾಜ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.